ನಮಸ್ಕಾರ. ಮುತ್ತುರಾಜನನ್ನ ಡಾಕ್ಟರ್ ರಾಜರನ್ನಾಗಿ ಮಾಡಿದ ಸ್ತ್ರೀ ಶಕ್ತಿ, ಜೇನುಗೂಡಿನ ಕುಟುಂಬಕ್ಕೆ ಅನ್ನಪೂರ್ಣೆ ಈ ಶಕ್ತಿ, ನಿರ್ಮಾಣ ಸಂಸ್ಥೆಗಿವರೇ ಯುಕ್ತಿ, ಅಭಿಮಾನಿಗಳೆಂದರೆ ಪ್ರೀತಿ ಭಕ್ತಿ. ಇದೇ ಹೊತ್ತಿನ ವಿಶೇಷ ವಜ್ರೇಶ್ವರಿ, ನಿಮಗೆ ಗೊತ್ತಿಲ್ಲದ ಪಾರ್ವತಮ್ಮ ಕಥೆಗಳು. ಪಾರ್ವತಮ್ಮ ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಅವರು ಮಾಡಿದಂತಹ ಕೆಲಸಗಳು, ಅವರ ನೆನಪುಗಳು ಯಾವತ್ತೂ ನಮ್ಮ ಜೊತೆ ಇರುತ್ತೆ. ರಾಜ್ಕುಮಾರ್ ಅವರ ಹಿಂದಿನ ದೊಡ್ಡ ಶಕ್ತಿ ಅಂದರೆ ಪಾರ್ವತಮ್ಮ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಪಾರ್ವತಮ್ಮ ಯಾವ ರೀತಿಯಾಗಿ ಶಕ್ತಿಯಾಗಿದ್ರು ಅನ್ನುವಂಥದ್ದು ಆ ಒಂದು ಹಿಂದಿನ ಕಥೆಗಳ ಮೂಲಕ, ಪ್ರಸಂಗಗಳ ಮೂಲಕ, ಘಟನೆಗಳ ಮೂಲಕ ಪಾರ್ವತಮ್ಮ ಅವರ ಪರ್ಸನಾಲಿಟಿಯನ್ನ ನಿಮ್ಮ ಮುಂದೆ ಇಡುವಂತಹ ಕಾರ್ಯಕ್ರಮ ಇದು. ಈಗಾಗಲೇ ಅವರು ಸರಳವಾಗಿದ್ರು, ಗಟ್ಟಿಗಿತ್ತಿಯಾಗಿದ್ರು, ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ರು, ಇವೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿರುವ ವಿಚಾರವೇ. ಆದರೆ ಅದನ್ನ ಹೊರತುಪಡಿಸಿ ಪಾರ್ವತಮ್ಮ ಅವರು ಯಾವ ರೀತಿಯಾಗಿ ಇದ್ರು, ಅವರ ನಡವಳಿಕೆಗಳಲ್ಲಿರುವಂತಹ ಪ್ರಸಂಗಗಳಾಗಿರಬಹುದು, ಜೀವನದಲ್ಲಿ ಆದಂತಹ ಘಟನೆಗಳ ಪ್ರಸಂಗಗಳಾಗಿರಬಹುದು, ಈ ಕಥೆಗಳ ಮೂಲಕ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿಗಳು ಕೂಡ ಅಂತಹ ಘಟನೆಗಳನ್ನ, ಪ್ರಸಂಗಗಳನ್ನ ನಿಮ್ಮ ಮುಂದೆ ಇಟ್ಟು ಅದನ್ನ ನೀವು ಅರ್ಥ ಮಾಡಿಕೊಳ್ಳುವಂತಹ ರೀತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹಿರಿಯ ಕಲಾವಿದರಾಗಿರುವಂತಹ ಉಮೇಶ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್ ನಿಮಗೆ. ನಮಸ್ಕಾರ. ಹಾಗೆಯೇ ರಾಜ್ ಆಪ್ತರು, ಫೋಟೋಗ್ರಾಫರ್ ಕೂಡ ಆಗಿರುವಂತಹ ಪ್ರವೀಣ್ ನಾಯಕ್ ಅವರಿದ್ದಾರೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಉಮೇಶ್ ಸರ್, ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಎಲ್ರಿಗೂ ಕೂಡ ಗೊತ್ತು, ಸರಳವಾಗಿದ್ರು, ಗಟ್ಟಿಯಾಗಿದ್ರು, ಶಕ್ತಿಯಾಗಿದ್ರು ಅನ್ನುವಂಥದ್ದು ಎಲ್ಲರೂ ಸೆಂಟೆನ್ಸ್ ಅಲ್ಲಿ ಹೇಳುವಂತಹ ಮಾತುಗಳು ಅಂತ. ಅದನ್ನ ಹೊರತುಪಡಿಸಿ ನೀವು ಶೂಟಿಂಗ್ ಟೈಮ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೆನೆಸಿಕೊಳ್ಳುವಂತಹ ಪ್ರಸಂಗಗಳನ್ನ ನಾವು ನೋಡೋದಾದ್ರೆ ಪಾರ್ವತಮ್ಮ ಯಾವ ರೀತಿಯಾಗಿರ್ತಾ ಇದ್ರು ಅಂತ. ಅವರು ಕನ್ನಡ ಚಲನಚಿತ್ರರಂಗದ ಒಂದು ನಿರ್ಮಾಪಕರು ಹೌದು. ಅವರು ಬರೀ ರಾಜ್ಕುಮಾರ್ ಅವರ ಪತ್ನಿ ಮಾತ್ರ ಅಲ್ಲ, ಅವರು ನಿರ್ಮಾಪಕರು. ಆದ್ದರಿಂದ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದ ಮೈಲಿಗಲ್ಲೊಂದರು ತಪ್ಪಾಗೋದಿಲ್ಲ. ಅವರು ನಿಜವಾಗ್ಲೂ ಸಹನಾ ಮೂರ್ತಿ. ರಾಜ್ಕುಮಾರ್ ಅವರು ಎಷ್ಟು ಸಹನೆಯಿಂದ ಇದ್ರು, ಅದೇ ಥರ ಅವರು ಸಹ ಸಹನಾ ಮೂರ್ತಿ. ಆದರೆ ಅವರು ವ್ಯವಹಾರ ದೃಷ್ಟಿ ಬಂದಾಗ ಸ್ವಲ್ಪ ಅವರು ನ್ಯಾಯಯುತವಾಗಿ ಸ್ವಲ್ಪ ಕಠಿಣವಾಗಿ, ಅವರು ತಪ್ಪೇನಿಲ್ಲ ಅದು. ಯಾಕೆಂತಂದ್ರೆ ಇಬ್ರು ಒಂದೇ ತರ ಇದ್ರೆ ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. ರಾಜ್ಕುಮಾರ್ ಅವರಿಗೆ ಪಾರ್ವತಮ್ಮನವರು ಯಾವ ಜವಾಬ್ದಾರಿಯನ್ನು ಕೊಟ್ಟಿರಲಿಲ್ಲ. ಅಂದ್ರೆ ಬೇರೆ ಹಣಕಾಸಿನ ವ್ಯವಹಾರ ಆಗಲಿ, ಮನೆಯ ಒಂದು ಕಷ್ಟ ನೋವು ಇದಾಗಲಿ, ಏನು ಗೊತ್ತಾಗ್ತಿದ್ದಂಗೆ. ಯಾಕಂದರೆ ಅವರು ಕಲಾವಿದರು, ಅವರು ಕರ್ನಾಟಕಕ್ಕೋಸ್ಕರ ಒಂದು ನಾಯಕ ನಟರಾಗಿ ಅವತ್ತಿನಿಂದ ಇವತ್ತಿನವರೆಗೂ ಬಂದಿದ್ದಾರೆ. ಅದರಿಂದ ಅವರಿಗೆ ಯಾವ ನೋವು ಕೊಡಬಾರ್ದು, ಯಾವ ಚಿಂತೆನೂ ಕೊಡಬಾರ್ದು ಅಂದ್ಬಿಟ್ಟು ಅವ್ರಿಗೆ ಯಾವ ಜವಾಬ್ದಾರಿನೂ ಕೊಟ್ಟಿರಲಿಲ್ಲ. ಎಲ್ಲ ಜವಾಬ್ದಾರಿಗಳನ್ನು ಪಾರ್ವತಮ್ಮನವರೇ ಎಲ್ಲ ವಹಿಸ್ಕೊಳ್ಳೋರು. ಫಸ್ಟ್ಗೆ ಈಗ ನೀವು ಹೇಳಿದ್ರೆ ಸ್ವಲ್ಪ ಕಠಿಣವಾಗಿದ್ರು ಅವರು ವ್ಯವಹಾರದಲ್ಲಿ ಅಂತ ಹೇಳಿ, ಅಂತಹ ಇನ್ಸಿಡೆಂಟ್ಗಳಾದಾಗ ಯಾರಾದ್ರೂ ನಿರ್ಮಾಪಕರು ಕೋಪ ಮಾಡ್ಕೊಂಡಿರುವಂಥದ್ದು ಆ ಥರದ್ದೆಲ್ಲ ಇದೆಯಾ ಘಟನೆಗಳು? ಹೌದು. ಅಂದರೆ ಅವರು ಮೊದಲು ಅವರು ಹೇಳಿದ ಪ್ರಕಾರ ಒಂದ್ಸರಿ ಅವರ ರಾಜ್ಕುಮಾರ್ ಅವರ ಚಿತ್ರಗಳೆಲ್ಲ ಅನೇಕ ಚಿತ್ರಗಳೆಲ್ಲ ಬಂತಲ್ಲ, ಆಗ ಕೆಲವು ನಿರ್ಮಾಪಕರು ಏನು ಚಿತ್ರ ಓಡಲಿಲ್ಲ, ನಮಗೆ ಲಾಭ ಆಗಲಿಲ್ಲ, ಲಾಭ ಆಗಲಿಲ್ಲ ಅಂತ. ಚೆನ್ನಾಗಿ ಚಿತ್ರ ಓಡೋದು, ಒಳ್ಳೆ ಕಲೆಕ್ಷನ್ನು ಆಗೋದು, ಇವ್ರಿಗೆ ಏನು ಆಗಲ್ಲ ಆಗಲ್ಲ. ಆಗ ರಾಜ್ಕುಮಾರ್ ಅವರು ಪಾರ್ವತಮ್ಮನ ಕೊರ್ಸ್ಕೊಂಬಿಟ್ಟು ಏನು ನನ್ನಿಂದ ಏನು ಕಲೆಕ್ಷನ್ ಆಗ್ತಿಲ್ವಂತೆ, ನಾನು ಪಾತ್ರ ಮಾಡಿ ಏನು ಪ್ರಯೋಜನ, ಸುಮ್ಮನೆ ಹಳ್ಳಿಗೆ ಹೋಗ್ಬಿಡೋಣ, ಸುಮ್ಮನೆ ವ್ಯವಸಾಯ ಮಾಡ್ಕೊಂಡಿದ್ಬಿಡೋಣ ಅಂತಂದರು. ಆಗ ಆ ಪಾರ್ವತಮ್ಮನ ಧೈರ್ಯ ತುಂಬಿದ್ರು, ಓಕೆ ನೋಡಿ ಅವ್ರಿಗೇನೇ ಹೇಳಲಿ ಅದನ್ನು ಬಿಟ್ಬಿಡೋಣ, ಮುಂದೆ ನಾವೇ ಸ್ವಯಂ ನಿರ್ಮಾಪಕರಾಗಿ ಸ್ವಲ್ಪ ಪ್ರಯತ್ನ ಪಡೋಣ ಅಂತನ್ಬಿಟ್ಟು ಅವರ ಒಳ್ಳು ಸ್ನೇಹಿತರ ಒಂದು ಸಹಕಾರದಿಂದ, ಸಹಾಯದಿಂದ ಅವರು ಸ್ವಂತ ಚಿತ್ರ ತೆಗೆಯಕ್ಕೆ ಶುರು ಮಾಡಿದ್ರು. ಸ್ವಂತ ಚಿತ್ರ ತೆಗೆದ್ಮೇಲೆ ಅದು ನೋಡಿ, ಅದು ದಿನೇ ದಿನೇ ಚಿತ್ರದಿಂದ ಚಿತ್ರಕ್ಕೆ ಅವರ ಚಿತ್ರಗಳು ಯಶಸ್ವಿ ಆಗ್ತಿತ್ತು, ಮತ್ತು ಹಣಕಾಸು ವಿಚಾರದಲ್ಲೂ ಸಹಿತ ಎಲ್ಲ ರೀತಿಯಿಂದಲೂ ಯಶಸ್ವಿ ಆಯಿತು. ಆ ಜವಾಬ್ದಾರನ ಹೊತ್ತು ಅಂದರೆ ಒಂದು ನಿರ್ಮಾಪಕಿಯಾಗಿ ಪಾರ್ವತಮ್ಮನವರು ಬಹಳ ಒಂದು ಅವರೇನು ಸರಿಯಾಗಿ ನಿದ್ರೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಬಹಳ ಕಷ್ಟಪಟ್ಟಿದ್ದಾರೆ.
ಯಾಕೆಂದರೆ ಅದು ಜವಾಬ್ದಾರಿ ಸ್ಥಾನ. ಒಂದು ನಿರ್ಮಾಪಕಿಯಾಗಿ ಜೊತೆಗೆ ವಜ್ರೇಶ್ವರಿ ಕಂಬೈನ್ಸ್ ಅದರ ಒಂದು ಕಂಪ್ಲೀಟ್ ಒಂದು ಎಲ್ಲ ಜವಾಬ್ದಾರಿ ಹೊತ್ತುಕೊಂಡ ಮೇಲೆ ಅದು ಬಹಳ ಕಷ್ಟಪಟ್ಟಿದ್ದಾರೆ, ನಿದ್ದೆಗೆಟ್ಟಿದ್ದಾರೆ. ಆದರೆ ಒಂದಲ್ಲ ಎರಡಲ್ಲ ಅದನ್ನು ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅನುಭವಿಸಿದವರಿಗೆ ಹೋಯ್ತು, ಆ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸಿದ್ರಿಂದ ಅವರು ಒಂದು ರಾಜ್ಕುಮಾರ್ ಅವರು ಒಂದು ಏನೇ ಆಗಲಿ ಅವರು ಎಂಥ ಪ್ರತಿಭಾವಂತ ನಾಟ ಆದರೂ ಅವರು ಆ ಗಂಡನಿಗೆ ಆಸರೆಯಾಗಿ ಅವರು ಒಂದು ಎತ್ತರ ಮಟ್ಟಕ್ಕೆ ನಿಲ್ಲೋದಕ್ಕೆ ಪಾರ್ವತಮ್ಮನವರು ಬಹಳ ಶ್ರಮ ಪಟ್ಟಿದ್ದಾರೆ. ಓಕೆ, ಪ್ರವೀಣ್ ಅವರೇ, ಅನೇಕ ನೆನಪುಗಳು ನಿಮ್ಮ ಜೊತೆ ಇದೆ. ಅವರಿದ್ದಂತಹ ಸಂದರ್ಭದಲ್ಲಿ ಆ ಫೋಟೋಗ್ರಾಫ್ ತೆಗೆಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅವ್ರು ಮಾತನಾಡುವಂಥದ್ದು, ಒಂದು ಇನ್ಸಿಡೆಂಟ್ ಅನ್ನು ಫೋಟೋ ತೆಗೆಯುವಂತಹ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದಾದ್ರೆ ತುಂಬಾ ಇಷ್ಟಪಡ್ತಾ ಇದ್ರು ಫೋಟೋಗ್ರಾಫಿಯನ್ನು ಅವರು ಹೇಗೆ ಅಂತ. ಮೊದಲನೇ ಸಲ ನನಗೆ ನಾನು ಸಾಧಾರಣ ಸೆಕೆಂಡ್ ಪಿ ಯು ಸಿ ಅಥವಾ ಅದಕ್ಕಿಂತ ಮುಂಚೆನೆ 70s 80s ಆಲ್ಮೋಸ್ಟ್ 79-80 ಆ ಟೈಮಲ್ಲಿ ಒಂದು ಚಿಕ್ಕ ಕ್ಯಾಮ್ರಾ ಇತ್ತು, ಯಾವುದು ಜೆನಿತ್ ಅಂತ, ರಷ್ಯನ್ ಕ್ಯಾಮ್ರಾ, 600 ರೂಪಾಯಿ ಕ್ಯಾಮ್ರಾ ಅದು. ಅದನ್ನು ತಗೊಂಡು ಈ ನಮ್ಮ ಸುತ್ತಮುತ್ತ ಇರೋ ಎಲ್ಲರೂ ರಾಜ್ಕುಮಾರ್ ಫ್ಯಾನ್ಸ್ ಕಾಲೇಜಲ್ಲಿ, ಅವ್ರೇನಂದ್ರೆ ಶೂಟಿಂಗ್ ನಡೀತಿದೆ ರಾಜ್ಕುಮಾರ್ ಜೊತೆ ಒಂದು ಫೋಟೋ ತೆಗೆಸ್ಕೊಡ್ಬೇಕು, ತಕ್ಕೊಟ್ಬಿಟ್ರೆ ನಂಗೆ ಒಂದು ರೋಲ್ ಫ್ರೀ, ಅವ್ನು ಒಂದು ಫೋಟೋ ಪ್ರಿಂಟ್ ಮಾಡಿಕೊಟ್ರೆ ಮಿಕ್ಕಿದ್ದ 35 ಫೋಟೋ ನಾನು ತೆಗಿಬಹುದು. ನನಗೆ ಅದೇ ಖುಷಿ. ಆ ಟೈಮಲ್ಲಿ ಒಂದು ರೋಲ್ ಅಂದ್ರೆ ದೊಡ್ಡ ವಿಷಯ, ಸರಿ ಬೇಗ ಕರ್ಕೊಂಡು ಹೋಗೋದು, ಹೆಂಗಾರು ಮಾಡಿ ರಾಜ್ಕುಮಾರ್ ಸಾರ್ ಸರ್ ಒಂದು ನಿಮಿಷ ಅಂತ ಹೇಳೋದು, ಒಂದು ಫೋಟೋ ತೆಗೆಯೋದು. ಆ ಫೋಟೋಗಳು ತೆಗೆದು ಒಂದು 40-50 ರೋಲ್ ಮಾಡ್ಕೊಂಡಿದ್ದೀನಿ ನಾನು ಶೂಟಿಂಗ್ ಇದೆ ಅಂತ ಹೋಗೋದು. ಆ ಮಿಕ್ಕಿದ ಫೋಟೋಗಳು ರಾಜ್ಕುಮಾರ್ದೆಲ್ಲ ತೆಗಿತಿದ್ನಲ್ಲ, ಅದಕ್ಕೆ ಅಪಾರವಾದ ಬೇಡಿಕೆ ಇತ್ತು ಮ್ಯಾಗಝಿನ್ಗಳಿಗೆ. ರಾಜ್ಕುಮಾರ್ ಅವರು ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗ್ತಿರ್ಲಿಲ್ಲ. ಅಂದ್ರೆ ಇವ್ರು ಹೇಳಿದಾಗೆ ಪಾರ್ವತಮ್ಮನವರು ಅವ್ರನ್ನ ಹಿಂಗೆ ಜೋಪಾನ ಮಾಡ್ಕೊಂಡೇ ಬಂದರು. ಯಾರೋ ರಾಜ್ಕುಮಾರ್ ಹತ್ರ ಮಾತಾಡ್ಬೇಕು ಅಂದ್ರೆ ತಕ್ಷಣ ಸಿಗೋದಿಲ್ಲ, ಒಂದು ಫೋಟೋ ತೆಗಿ ಮೇಲೆ ತಕ್ಷಣ ಸಿಗೋದಿಲ್ಲ. ಪಾರ್ವತಮ್ಮನವ್ರ ಹತ್ರ ಹೋಗ್ಬೇಕಾಯ್ತು, ಕೇಳಬೇಕಾಯ್ತು ಅವ್ರು ನೋಡೋರು ಹೇಗಿದೆ ನೀವು ಮನುಷ್ಯ. ಯಾಕಂದ್ರೆ ಈ ರಾಜ್ಕುಮಾರ್ ಅವರು ತುಂಬಾ ಓಪನ್ ಆಗಿ ಮಾತಾಡ್ಬಿಡ್ತಾರೆ, ಅದನ್ನ ಯಾವ ರೀತಿ ಬೇಕಾದ್ರೆ ತಿರುಚಿ ಬರುವಂತಹ ಪತ್ರಕರ್ತರು ಇದ್ರು. ಇದೇನು ಎಲ್ಲವೂ ಆರಾಮಾಗಿ ಆಗ ಹೋಗಿಲ್ಲ, ಒಂದು ಸಣ್ಣ ತಪ್ಪೇನಾದ್ರು ಹೇಳ್ಬಿಟ್ಟಿರ್ತಕ್ಕ ಒಂದು ದೊಡ್ಡ ವಿಷಯ ಮಾಡೋದಕ್ಕೆ ರಾಜ್ಕುಮಾರ್ ಬಾಯಲ್ಲಿ ಮಾತು ಬಂತ ಅನ್ನಿಸ್ಬೇಕಲ್ಲ. ಈ ತರದಿಂದ ಬಹಳ ಜೋಪಾನ ಕಾಪಾಡ್ಕೊಂಡಿದ್ರು. ಸೊ ನನಗೇನಾಯ್ತು, ಇದರ ಫೋಟೋಗಳು ತೆಗಿತಾ ಇದ್ನ ಸುಮಾರು ವರ್ಷಗಳಾಯ್ತು. ಆಮೇಲೆ ನಾನು ನಮ್ಮ ಊರಿಗೆ ಹೋದೆ ಮತ್ತೆ ವಾಪಸ್ ಬರೋದು, ಅಷ್ಟೊಂದು ನಾನು ಸುಮಾರು ಪೇಪರ್ಲೆಲ್ಲ ಫೋಟೋಸ್ ಎಲ್ಲ ಬಂದಿತ್ತು. ಬಂದ್ಮೇಲೆ ನಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ತೆಗಿಬೇಕಲ್ಲ ರಾಜ್ಕುಮಾರ್ ಫೋಟೋ ಅಂತ, ಅಂದರೆ ಲೈಟಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಮನೇಲಿ ಕೂತು ತೆಗಿಬೇಕು. ಸರಿ, ನಮ್ಮ ಫ್ರೆಂಡ್ ಒಬ್ಬ ಇದೆ ಶಿವಶಂಕರ್ ಅಂತ, ಅವನು ರಾಜ್ಕುಮಾರ್ ಅಭಿಮಾನ ಸಂಘದ ಸೆಕ್ರೆಟರಿ. ಅವಾಗ ಹೆಂಗಾರ ಮೇಡಮ್ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ಬಿಡು ರಾಜ್ಕುಮಾರ್ ಅಂತ, ನಾನೇನು ಅಷ್ಟು ಈಸಿ ಅಂದ್ಕೊಂಡ್ಬಿಟ್ಟಿನಿ. ಅವಾಗ ಅವನು ನನ್ನ ಕೈಲಿ ಅವರು ಚಿನ್ನ ಹೊಡ್ರದ್ದು ಕರ್ಕೊಂಡಿದ್ದೀನಿ, ಅವ್ರ ಮೂಲಕ ಮಾಡ್ಸೋಣ ಅಂತ ಚಿನ್ನ ಹೊಡೋದು. ಅದೇ ಈ ತಿಂಗಳೆಲ್ಲ ಬ್ಯುಸಿ ಇದ್ದಾರೆ, ನೆಕ್ಸ್ಟ್ ಮಂತ್ ನೋಡೋಣ, ನನಗೆ ಏನೋ ನಾಳೆ ನಡೀದು ಕೊಡ್ತಾನೆ ನನಗೆ ಒಂದು ತಿಂಗಳು ಪೋಸ್ಟ್ ಪೋನು. ಅಯ್ಯೋ ಅಂದ್ಕೊಂಡು ಒಂದ್ಸಲ ಗಾಬರಿ ಆಯಿತು. ಕೊನೆಗೆ ಹಾಗೂ ಹೀಗೂ ಮಾಡಿ ಹೆಂಗೋ MB ಸಿಂಗ್ ಅಂತ ಒಬ್ರು ಇದ್ರು ಸೀನಿಯರ್ ಸರ್, ಅವ್ರೇನೋ ಮಾತಾಡಿ ಏನೋ ಮಾಡಿ ಕೊನೆಗೆ ಹೋದ್ರು. ಅಮ್ಮನೂ ಇದ್ರು ಕೊನೆಗೆ ಒಂದು ಅಪಾಯಿಂಟ್ಮೆಂಟ್, ಪರಿಚಯ ಆಗಿದೆ ಸಿಗ್ತಾ ಇರ್ತೀವಿ ಬಟ್ ಫೋಟೋ ಎಕ್ಸ್ಕ್ಲೂಸಿವ್ ತೆಗೆಯೋದು ಟೈಮ್ ಕೊಡ್ಬೇಕಲ್ಲ, ಲೈಟಿಂಗ್ ಎಲ್ಲ ಮಾಡಿ ಟೈಮ್ ಕೊಡ್ಬೇಕಲ್ಲ, ಅದಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ಕೊನೆಗೆ ಹೇಗೋ MB ಸಿಂಗ್ ಅವರೇನೋ ಅವ್ರ ಇನ್ಫ್ಲೂಯೆನ್ಸ್ ಏನೋ ಯೂಸ್ ಆಯಿತು, ಕೊನೆಗೆ ಹೋದೆ. ಮನೆಗೆ ಹೋದಾಗ ನೋಡಿದೆ, ನನಗೆ ಅಮ್ಮ ಎಲ್ಲದಕ್ಕೂ ಓಡಾಡ್ತಾರೆ, ಅಮ್ಮ ನೀವು ಒಂದು ಒಳ್ಳೆ ಸೀರೆ ಹಾಕೊಂಡು ಬಂದ್ಬಿಡಿ ಮನೆ, ನಂಗೆ ಒಟ್ಟಿಗೆ ಒಂದು ಫೋಟೋ ತೆಗಿ ಬಂತು. ಅವರು ಹೌದಾ ಅಂದರು. ಅವರು ಒಂದು ಇವರು ಜ್ಞಾಪ ನನಗೆ, ಹಸಿರು ಒಂದು ರೇಷ್ಮೆ ಸೀರೆ, ಎಲ್ಲೋ ಬಾರ್ಡ್ರು, ಗೋಲ್ಡನ್ ಕಲರ್ ಬಾರ್ಡ್ರು ಹಾಕೊಂಡು ಬಂದರು. ಇವತ್ತು ಅವ್ರ ಮನೇಲಿ ಅವತ್ತು ತೆಗೆದಿದ್ದ ಆ ಫೋಟೋ ಇವತ್ತು ಅವರಿಬ್ಬರದು ಒಂದು ದೊಡ್ಡ ಸೈಜ್ ಮಾಡಿ ಹಾಕಿದೆ. ಶಿವ ಪಾರ್ವತಿ ಅಂದರೆ ಒಂದು ಹೆಣ್ಣು ಹೇಗಿರಬೇಕು, ಅವರು ಆ ಸೀರೆ ಸುತ್ತಕೊಂಡು ನೀಟಾಗಿ ಗರಿಗರಿಯಾಗಿ ಇದಾಕಿ ಹೆಂಗೆ ನಿಂತಿದ್ದಾರೆ ಭಾಳ ಇದರಲ್ಲಿ ಪಕ್ಕದಲ್ಲಿ ಭಾಳ ಸಿಂಪಲಾಗಿ ಕೈ ಬಿಟ್ಕೊಂಡು ರಾಜ್ಕುಮಾರ್ ನಿಂತಾರೆ. ಅವ್ರು ಏನು ಅವ್ರು ಅಷ್ಟೇ ಒಂದು ಅವ್ರ ವ್ಯಕ್ತಿತ್ವಗಳು ಆ ಚಿತ್ರದಲ್ಲಿ ಕಾಣುತ್ತೆ. ನನಗೆ ನನ್ನ ನಮ್ಮ ಫೋಟೋಗ್ರಫಿಲಿ ಒಂದೇನಂದ್ರೆ ಅವ್ರ ವ್ಯಕ್ತಿತ್ವನ ಸೆರೆ ಹಿಡಿಬೇಕು. ಆಮೇಲೆ ಇವ್ರು ಹೇಳಿದ ಒಂದು ವಿಷಯಕ್ಕೆ ಬರ್ತೀನಿ. ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಕಠಿಣವಾಗಿ ಇದ್ರು ಅಂತಂದ್ರಲ್ಲ, ಯಾಕೆ ಕಠಿಣ ಆಗಬೇಕಾಯ್ತು ಪಾರ್ವತಮ್ಮ ರಾಜ್ಕುಮಾರ್ ಹೇಳಿದ್ದಕ್ಕೆ, ಇವ್ರು ಹೇಳಿದಾಗೆ ಅಯ್ಯೋ ಸಿನಿಮಾ ಓಡ್ಲಿಲ್ಲ, ನನಗೆ ಅಷ್ಟೊಂದು ದುಡ್ಡಾಗ್ಲಿಲ್ಲಮ್ಮ, ನನಗೆ ಇನ್ನೊಂದು ಕಾಲ್ ಶೀಟ್ ಕೊಡಿ ಅಂತ. ಆಮೇಲೆ ಪಾರ್ವತಮ್ಮ ಇದೆ ಮಾಡು, ಸಿನಿಮಾ ಹೋಗಿಲ್ಲ ಇವ್ರು ಹಾಕೊಂಡು ಲಾಸ್ ಆಯ್ತು ಅಂದ್ರೆ ಇನ್ನೊಂದು ಕಾಲ್ ಶೀಟ್ ಯಾಕೆ ಹೇಳ್ತಾರೆ, ಅದೊಂದು ಸ್ವಲ್ಪ ಕಮ್ಮಿ ಕೊಡಿ ಅಥವಾ ಬೇಗ ಕೊಡಿ. ಅವಾಗ ರಾಜ್ಕುಮಾರ್ ಅವ್ರದ್ದು ವರ್ಷಕ್ಕೆ ಇಷ್ಟು ಸಿನಿಮಾ ಅಂತ. ಆಮೇಲೆ ಡಿಸೆಂಬರ್ಲ್ಲಿ ವರದಪ್ಪನವರು ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡೋರು, ನೆಕ್ಸ್ಟ್ ಇವ್ರ ಸಿನಿಮಾ ಇವ್ರ ಸಿನಿಮಾ ಇವ್ರ ಸಿನಿಮಾ ಈ ತರ ಕಾಲ್ ಶೀಟ್ ಕೊಡೋದು. ಆ ಒಂದು ವರ್ಷಕ್ಕೆ ಒಂದೇ ರೇಟು, ಆ ಸಿನಿಮಾ ಹಿಟ್ ಆಯ್ತು ತಕ್ಷಣ ಇನ್ಕ್ರೀಸ್ ಮಾಡ್ಬೋದು, ಇದಾದ ತಕ್ಷಣ ಇಲ್ವೇ ಇಲ್ಲ. ಈ ವರ್ಷ ನಾವು 25,000 ಅಂತ ಡಿಸೈಡ್ ಮಾಡಿದ್ದೀವಿ. 25,000 ಉದ್ದಕ್ಕೂ 10 ಜನ ನಿರ್ಮಾಪಕ 25,000 ಪಾರ್ವತಮ್ಮನವರು ಇದ್ರ ಜವಾಬ್ದಾರಿ ತಗೋತಿದ್ರು. ಇಲ್ಲೇನಂತ ಈ ತರ ಆಯ್ತಲ್ಲ, ಈ ತರ ಆದಾಗ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ರು ತ್ರಿಮೂರ್ತಿ ಅಂತ, ಇವರು ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ನೋಡೋಣ ಅಂತ. ನೋಡ್ರಿ ಚೆನ್ನಾಗೇ ಹೋಯ್ತು, ಅವ್ರಿಗೆ ದುಡ್ಡು ಬಂತು. ಅದಾದ್ಮೇಲೆ ಶಂಕರ್ ಗುರು ಮಾಡಿದ್ರು ನೋಡಿ, ಅಲ್ಲಿಂದ ಅವ್ರ ಲೈಫ್ ಬೇರೆನೆ ಆಗೋಯ್ತು. ರಿಲೀಸ್ ಆದ ಕಡೆ ಎಲ್ಲ 100 ಡೇಸ್, 25 ವೀಕ್ಸ್ ಈ ತರ ನೋಡಿದ್ರು.
ಇದಾದ ಮೇಲೆ ನೋಡಿ ಇನ್ನೂ ಪಾರ್ವತಮ್ಮನ ಎದುರಿಸಿದ ಇನ್ನೊಂದು ಸವಾಲು ನೋಡಿ, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕು ಹುಬ್ಳಿಲೊಂದು, ಬೆಂಗಳೂರಲ್ಲಿ. ಆ ವಿಷಯದ ಬಗ್ಗೆ ನಾನು ಬರ್ತೀನಿ, ಮಾತನಾಡ್ತೀನಿ ನಿಮ್ ಜೊತೆ, ಇಬ್ಬರ ಜೊತೆ ಕೂಡ. ಯಾವ ರೀತಿಯಾಗಿ ಪಾರ್ವತಮ್ಮ ಒಂದು ದೊಡ್ಡ ಶಕ್ತಿಯಾಗಿದ್ರು ಆ ಕತೆಗಳ ಮೂಲಕ, ಅವರ ನಡವಳಿಕೆಯ ಬಗ್ಗೆ ಆಗಿರ್ಬೋದು. ವಜೇಶ್ವರಿ, ನಿಮಗೆ ಗೊತ್ತಿಲ್ಲದ ಪಾರ್ವತಮ್ಮ ಕತೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಒಂದೊಂದು ಇನ್ಸಿಡೆಂಟ್ ಬಗ್ಗೆ ಕೂಡ ನಾವು ಮಾತನಾಡ್ತೀವಿ. ಉಮೇಶ್ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಒಬ್ರು ಗಟ್ಟಿಗಿತ್ತಿ ಆಗಿದ್ರು ಅಂತ ಹೇಳಿ. ಶೂಟಿಂಗ್ ಸ್ಪಾಟ್ಗೆಲ್ಲ ಬರ್ತಾ ಇದ್ರು ಅವ್ರು, ಅಥವಾ ರಾಜ್ಕುಮಾರ್ಗೆ ಈ ತರ ಬೇಡ ಈ ತರ ಅಂತ ಆ ತರದ ಸಲಹೆಗಳನ್ನ ಏನಾದ್ರು ಕೊಡ್ತಾ ಇದ್ರ? ಅವರು ಶೂಟಿಂಗ್ನಲ್ಲಿ ಯಜಮಾನರಿಗೆ ಯಾವ ರೀತಿಯೂ ತೊಂದರೆನೂ ಕೊಡ್ತಿರಲಿಲ್ಲ. ಯಾಕೆಂತಂದರೆ ಆ ಒಂದು ಏನು ಅವ್ರ ಕಥೆಗಳ ಬಗ್ಗೆ ಆಯ್ಕೆ ಮಾಡ್ಕೊಳ್ಳೋರು, ಮತ್ತೆ ಆ ಒಂದು ಅದು ಯಾರು ಬರೆದಿದ್ದಾರೋ ಅವ್ರನ್ನ ಕರೆಸಿ ಅವ್ರ ಬಗ್ಗೆ ಮಾತಾಡೋರು ವಿನಃ ಆ ಮಧ್ಯೆ ಬಂದು ಅವರು ಏನು ಸಜೆಷನ್ ಕೊಡ್ತಿರಲಿಲ್ಲ. ಯಾಕೆಂದರೆ ವರದಣ್ಣವರು ಸಹಿತ ಅವರು ಕೂತ್ಕೊಂಡು ಆ ಪಾತ್ರಗಳ ಒಂದು ಒಂದು ನಿಷ್ಕರ್ಷ ನಿರ್ಧಾರ ಇದು ಮಾಡ್ಬೇಕಾದ್ರೆ ದಿಗ್ದರ್ಶನ ಮಾಡ್ಬೇಕಾದ್ರೆ ಅವರು ಅದಕ್ಕೆಲ್ಲ ಅಡ್ಡ ಬರ್ತಿರ್ಲಿಲ್ಲ, ಚೆನ್ನಾಗಿ ಬರಬೇಕಷ್ಟೇ ಅಷ್ಟೇ ಇದು ಮಾಡ್ತಿರ್ವನ. ಆ ಥರ ಯಾವುದು ಸಹಿತ ಅವ್ರಿಗೆ ರಾಜ್ಕುಮಾರ್ ಅವರಿಗೆ ಸಜೆಷನ್ ಕೊಡ್ತಿರ್ಲಿಲ್ಲ. ಚೆನ್ನಾಗಿ ಬರಬೇಕು ಅಷ್ಟೇ ಅಷ್ಟೇ ಅವ್ರ ಉದ್ದೇಶ ಅಷ್ಟೇ ಉದ್ದೇಶ. ಮತ್ತೆ ಅವರು ಪ್ರೊಡಕ್ಷನ್ನಲ್ಲಿ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರದು, ಅದೇ ರೀತಿ ಅವರ ತಮ್ಮ ಗೋವಿಂದರಾಜು ಅವರಿದ್ದರು ಅದನ್ನೆಲ್ಲ ಅವರು ನಿಭಾಯಿಸೋರವರು. ಅವ್ರು ಬಹಳ ಒಂದು ಶ್ರದ್ಧೆ ಇತ್ತು ಅವರು ಗೋವಿಂದರಾಜು ಅವ್ರಿಗೆ. ಅವ್ರ ಮುಖಾಂತರ ಪ್ರೊಡಕ್ಷನಲ್ಲಿ ಏನೇ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಯಾವುದೇ ಅಚಾತುರ್ಯ ಆಗಬಾರ್ದು ಅನ್ನೋದಕ್ಕೆ ಅವ್ರಿಗೆಲ್ಲ ಜವಾಬ್ದಾರಿ ವಹಿಸಿದ್ರು. ಯಾವ ರೀತಿ ತೊಂದರೆನೂ ಆಗ್ತಿರಲಿಲ್ಲ, ಒಳ್ಳೆ ಹೂವಿನ ಸರ ಎತ್ತ ಹಾಗೆ ಎಲ್ಲ ಚಿತ್ರೀಕರಣ ಮುಗಿದೋಗ್ತಾ ಇತ್ತು. ಅಂತಹ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅಂತಹ ಯಾವ ತೊಂದರೆಗಳನ್ನು ಕೂಡ ಕೊಡೋದಕ್ಕೆ ಬಯಸ್ತಾ ಇರಲಿಲ್ಲ ಅಂತ ಆ ಟೈಮಲ್ಲಿ ಅಂತ ಹೇಳಿ. ಎಸ್, ನಮ್ ಜೊತೆ ಈಗಾಗಲೇ ಸಾಕಷ್ಟು ಅತಿಥಿಗಳು ಕೂಡ ಇದ್ದಾರೆ. ಯಾವ ರೀತಿಯಾಗಿ ರಾಜ್ಕುಮಾರ್ ಜೀವನದಲ್ಲಿರುವಂತಹ ಪಾರ್ವತಮ್ಮ ಶಕ್ತಿಯಾಗಿದ್ರು, ಗಟ್ಟಿಯಾಗಿದ್ರು ಅವರು, ಯಾವ ರೀತಿಯಾಗಿ ಇಡೀ ಒಂದು ರಾಜ್ಕುಮಾರ ಹಿಂದಿನ ಶಕ್ತಿಯ ಕಥೆಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಈಗ ನಿರ್ದೇಶಕರಾದಂತಹ ದೊರೆ ಭಗವಾನ್ ಅವರು ಕೂಡ ಕೂಡ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ನಮಸ್ಕಾರ. ಹಾಗೆ ನಟಿಯಾಗಿರುವಂತಹ ಶ್ರೀ ರಕ್ಷಾ ಅವರು ಕೂಡ ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗಾಗಲೇ ನಾವು ಮಾತಾಡ್ತೀವಿ ಅಂದ್ರೆ ಹಿಂದಿನ ಕಥೆಗಳನ್ನ ನೆನಪು ಮಾಡ್ಕೊಳ್ತಾ ಇದ್ವಿ. ಪಾರ್ವತಮ್ಮ ಯಾವತ್ತಾದ್ರೂ ಅಂದ್ರೆ ಈ ತರನೇ ಕತೆ ಬೇಕು, ಅಥವಾ ಕಥೆಯ ಆಯ್ಕೆಯ ಸಂದರ್ಭದಲ್ಲಿ ಕೂಡ ಮಾತನಾಡುವಾಗ ಈ ತರ ಬೇಕು ಆ ತರ ಹೇಳ್ಕೊಂಡಿದ್ದೀಯಾ? ನನಗೆ ತಿಳಿದ ಮಟ್ಟಿಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕಥೆ ಕಾದಂಬರಿಗಳನ್ನು ಓದೋದ್ರಲ್ಲಿ ತುಂಬಾ ಆಸಕ್ತಿ. ಯಾಕೆಂದ್ರೆ ಅವರು ಸಾರಿಗ್ರಾಮದಲ್ಲಿ ಸ್ಕೂಲ್ನಲ್ಲಿ ಓದ್ತಿರೋವಾಗ್ಲೇ ಬೇರೆ ಯಾವುದೋ ಒಂದು ಮನೋರಂಜನೆ ಯಾವುದೂ ಇರ್ತಾ ಇರಲಿಲ್ಲ, ಅದನ್ನು ಅವರ ಕಾಲಮನ್ನೆಲ್ಲ ಮೀಸಲಾಗಿಡ್ತಾ ಇದ್ದಿದ್ದು ಓದೋದಲ್ಲಿ. ಅದನ್ನು ಅನೇಕ ಕಥೆ ಕಾದಂಬರಿಗಳನ್ನು ಅಂದರೆ ಆ ಕಾದಂಬರಿ ಪ್ರಿಯೆ ಆಕೆ. ಅವರು ನನಗೆ ಆ್ಯಕ್ಚುಲಾಗಿ ಅವ್ರಿಗೆ ಎಷ್ಟೋ ಪಿಕ್ಚರ್ಗಳನ್ನು ರಾಜ್ಕುಮಾರನ್ನು ಮದುವೆ ಮಾಡಿಕೊಂಡ ಮೇಲೆ ನಮ್ಮ ಗಂಡ ಈ ಚಿತ್ರಗಳನ್ನು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಐಡಿಯಾ ಮಾಡಿ ನನಗೆ 3 ಕಾದಂಬರಿಗಳನ್ನು ಮಾಡುವಷ್ಟು ಅವಕಾಶ ಮಾಡಿಕೊಟ್ರು. ಮೊದಲನೇದು 2 ಕನಸು ತಗೊಂಬಂದು ಇದನ್ನು ನೀನು ಮಾಡು ಅಂತ ಹೇಳಿದ್ದು ಅವರೇನೆ. ಆಮೇಲೆ ಹೊಸ ಬೆಳಕು ಕಾದಂಬರಿ ತಗೊಂಬಂದು ಕೊಟ್ಟು ಇದನ್ನು ವಾಣಿಯವರದು ಅದನ್ನು ನೋಡು ಇದನ್ನು ಮಾಡು ಅಂತ ಹೇಳಿ ಹೊಸ ಬೆಳಕು ಪ್ರೇರೇಪಿಸಿದವರು ಅವರೇ. ಸಮಯದ ಗೊಂಬೆ ಕತೆ ಮಾಡಿ ಅದನ್ನು ಓದಿಸಿ ಅಶ್ವಥ ಅವರು ಅದನ್ನು ಓದಿ ಇದು ಈ ಕತೆ ಮಾಡು ಅಂತ ಹೇಳಿ ನನ್ನ 3 ಚಿತ್ರಗಳಿಗೆ ಪ್ರೇರೇಪಿಸಿದವರು. ಕಾದಂಬರಿ ನಮಗೆ ಕಾದಂಬರಿಗಳನ್ನು ಚಿತ್ರಗಳನ್ನು ಮಾಡ್ತಕ್ಕಂಥ ಒಂದು ಒಂದು ಪ್ರಕಾರವನ್ನು ತಂದವರೇ ಪಾರ್ವತಮ್ಮನವರು. ಚಿತ್ರರಂಗದಲ್ಲಿ ಕಾದಂಬರಿಗಳ ಮೂಲಕ ಕೂಡ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಹೇಳ್ತಾ ಇದ್ದವರು ಎಲ್ರಿಗೂ ಬಂದವ್ರಿಗೆಲ್ಲ ಈ ಕಾದಂಬರಿ ಮಾಡಿ ಕುಲಗ ಬರುವ ಇದು ತುಂಬಾ ಚೆನ್ನಾಗಿದೆ ಅದನ್ನ ಮಾಡಿ ಮಯೂರ ಮಾಡಿ ತುಂಬಾ ಚೆನ್ನಾಗಿದೆ ಅದನ್ನು ಹೀಗೆ ಎಲ್ಲದಕ್ಕೂ ಪ್ರೇರೇಪಿಸ್ತಾ ಇದ್ರು ಅವರು ಕಾದಂಬರಿಗಳನ್ನು ಪ್ರೇರೇಪಣೆ ಮಾಡಿ ಅದರಿಂದಾಗಿ ಆಕೆ ಸಾಹಿತ್ಯಾಸಕ್ತಿ ಬಿಡಿ ಮಿಕ್ಕಿದ್ದೆಲ್ಲ ಬಿಡಿ ಆ ಸಾಹಿತ್ಯಾಸಕ್ತಿ ಇದೆಯಲ್ಲ ಅದು ಬಹಳ ಅಪರೂಪ ಒಂದು ಒಬ್ಬ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಈ ಕಥೆ ಮಾಡಿದ್ರೆ ಚಿತ್ರ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬರ್ತದೆ. ಇಮ್ಯಾಜಿನೇಷನ್ ಅಂತ ಕ್ರಿಯೇಟಿವಿಟಿ ಅದರಲ್ಲಿ ಇಮ್ಯಾಜಿನೇಷನ್ ಏನಿರುತ್ತೆ ಕತೆ ಓದೋವಾಗ ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ತಮ್ಮ ಯಜಮಾನರನ್ನು ಇಟ್ಕೊಂಡು ಅವರು ಕಥೆ ನೋಡ್ಕೊಳ್ತಾ ಇದ್ರು. ಅದರಿಂದಾಗಿ ಅದು ಆಕೆ ಅವರು ನಮಗೆ ಕೊಡ್ತಾ ಇದ್ದಂಥ ಒಂದು ಪ್ರೋತ್ಸಾಹ ಇದೆಯಲ್ಲ ಕಾದಂಬರಿ ಚಿತ್ರ ಮಾಡೋದಕ್ಕೆ ಅದು ಬಹಳ
ಅನನ್ಯವಾದದ್ದು ಅಂತ ನನ್ನ ಅಭಿಪ್ರಾಯ. ಎಸ್ ರಕ್ಷಾ ಅವರೇ, ನೀವು ನೋಡಿದ ಹಾಗೆ ಪಾರ್ವತಮ್ಮ ಅವರ ವ್ಯಕ್ತಿತ್ವ, ನಾವು ಹೇಳ್ತೀವಿ ಆ ತರ ಇದ್ರು ಈ ತರ ಇದ್ರು, ನಿಮ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಾಗಿದ್ರು ಅಥವಾ ಅಂತಹ ಪ್ರಸಂಗಗಳು ನೆನಪಿದೆಯಾ ನಿಮ್ಗೆ? ಸಾಕಷ್ಟು, ಒಂದಲ್ಲ. ನಾವು ನಿಜವಾಗ್ಲು ಅದೃಷ್ಟವಂತರಂತಾನೆ ಹೇಳಬೇಕು, ಯಾಕೆಂದ್ರೆ ಹೊಸ ಪೀಳಿಗೆಯಲ್ಲಿ ಅವ್ರ ಜೊತೆ ಅವಕಾಶ, ಅವ್ರ ಜೊತೆ ಮಾತಾಡೋದಕ್ಕಾಗ್ಲಿ ಕೂತ್ಕೊಳ್ಳೋದಕ್ಕಾಗ್ಲಿ ತುಂಬಾ ಹತ್ತಿರದಿಂದ ನೋಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ ಅದೃಷ್ಟ ಅಂತಾನೆ ಹೇಳಬೇಕು. ಈಗ ಸರ್ ಭಗವಾನ್ ಸರ್ ಹೇಳಿದ್ರು ಒಂದು ಕತೆ ಬಗ್ಗೆ, ಅವರು ಒಂದ್ಸಲಿ ನನ್ನ ಹತ್ರ ಮಾತಾಡೋ ಟೈಮಲ್ಲಿ ಹೇಳಿದ್ರು, ನಮ್ಮ ಭಗವಾನ್ ಒಂದು ಈ ಕತೆ ಬೇಡವೇ ಬೇಡ ಅಂದಿದ್ರು, ನಾನು ಮತ್ತೆ ಮತ್ತೆ ಕೊಟ್ಟು ಆ ಕಾದಂಬರಿನ ನೋಡಿ ಇನ್ನೊಂದ್ಸಲಿ ಓದಿ ಇನ್ನೊಂದ್ಸಲಿ ಓದಿ ಅಂತ ಹೇಳಿದ್ರು. ನೆನಪಿದೆಯಾ ಸರ್ ನಿಮ್ಗೆ? ಹೌದು, ಎರಡು ಕನಸಿನ ಹೇಳಿದ್ರು, ಈ ಕತೆ ಬೇಡವೇ ಬೇಡ ಅಂದ್ಬಿಟ್ಟಿದ್ರು, ಈ ಭಗವಾನ್ ನಾನು ಬನ್ನಿ ನೀವು ಇದನ್ನ ಇನ್ನೊಂದ್ಸಲಿ ಓದಿ, ಈ ಕತೆನ ತುಂಬಾ ಚೆನ್ನಾಗಿದೆ, ಯಾಕೆ ಚೆನ್ನಾಗಿಲ್ಲ ಅಂತೀರಾ ನೀವು ಅಂತ ಹೇಳಿ, ಅಂದ್ರೆ ಅಷ್ಟು ಅವ್ರಿಗೆ ಅದ್ರ ಬಗ್ಗೆ ಒಂದು ಕಾಳಜಿ ಇತ್ತು. ಈ ತರದ ಕಾದಂಬರಿಗಳು ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಅಥವಾ ಈ ತರದ ಕತೆಗಳು ಚೆನ್ನಾಗಿರುತ್ತೆ ಅಷ್ಟೊಂದೇ ಇಲ್ಲ, ಸಬ್ಜೆಕ್ಟ್ ಇಂದ ಹಿಡಿದು ಆಮೇಲೆ ಪಾತ್ರದ ಬಗ್ಗೆ. ಈಗ ಎಷ್ಟು ಜನ ಕಲಾವಿದರು ಬಂದ್ರು ಕೂಡ ಈ ಪಾತ್ರಕ್ಕೆ ಈ ಹುಡುಗಿ ಚೆನ್ನಾಗಿರುತ್ತೆ, ಇದೇ ಹುಡುಗಿ ಚೆನ್ನಾಗಿರುತ್ತೆ ಅಂತಾನು ಕೂಡ ಅವರು ಜಡ್ಜ್ ಮಾಡೋರು, ಆಮೇಲೆ ಒಬ್ಬರೇ ಡಿಸಿಷನ್ ತಗೊಳ್ತಿರ್ಲಿಲ್ಲ. ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಶಕ್ತಿ ಅಂದ್ರೆ ನನಗನ್ಸಿದ್ದು ನಮ್ಮ ಉದಯ ಶಂಕರ್ ಅವರು, ನಮ್ಮ ಭಗವಾನ್ ಸರ್ ಅವರು, ದೊರೆ ಭಗವಾನ್ ಸರ್ ಅವರು, ಇವರೆಲ್ಲ ಅವ್ರಿಗೆ ಪೂರಕವಾಗಿ ಅವ್ರ ಹಿಂದೆ ನಿಂತಿದ್ರು. ಬಟ್ ನಿಜವಾಗ್ಲೂ ಅದೆಲ್ಲದಕ್ಕೂ ಪೂರಕವಾಗಿ ಅವರು ಒಂದು ಧೀಮಂತ ಹೆಣ್ಮಗಳು ಅಂತ ನಾನು ಹೇಳಕ್ ಬಯಸ್ತೀನಿ. ಅಷ್ಟು ಗಟ್ಟಿಗಿತ್ತಿ ಸಾಕಷ್ಟು ಅವ್ರಿಗೇನು, ಎಲ್ಲರೂ ಕೂಡ ಬಂದ ತಕ್ಷಣನೇ ಬನ್ನಿ ಅಂತ ಹೂವಿನ ಹಾಸಿಗೆಯನ್ನು ಕೊಟ್ಟಿರ್ಲಿಲ್ಲ. ಅವರು ಫಸ್ಟ್ ಮಾಡೋಕ್ಕೆ ಹೊರಟಾಗ ಪಿಕ್ಚರ್ ಪ್ರೊಡಕ್ಷನ್ ತುಂಬ ಕಷ್ಟ ಇದೆ, ನೀವು ಯಾಕೆ ಬರ್ತೀರಾ, ನಿಮ್ಗೆ ಏನು ಗೊತ್ತಾಗಲ್ಲ ಅಂತ ಹೇಳಿದಾಗ್ಲೇ ನನಗೆ ನಾನು ಮಾಡ್ತೀನಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಎಲ್ಲರ ಹತ್ರನೂ ಕೂಡ ಮಾತಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಹೋರಾಟ ಮಾಡಿ ಒಂದು ಸಿನಿಮಾ ರಂಗಕ್ಕೆ ಬಂದಂತವರು. ಶಿ ಇಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ಹರ್. ನಿಮ್ಗೆ ನಿಮ್ಗೆ ಈ ತರದ ಪಾತ್ರಗಳು ಸೂಟ್ ಆಗುತ್ತೆ ಅಂತ ಯಾವತ್ತಾದ್ರೂ ಹೇಳಿದ್ದಿದ್ಯಾ ನಿಮ್ಮ ಹತ್ರ ಮಾತಾಡೋದು, ಅಥವಾ ಇವಳಿಗೆ ಈ ತರದ ಪಾತ್ರಗಳೇ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಮ ಹತ್ರ ಮಾತನಾಡಿದ್ದಿದ್ಯಾ ಅವರು? ನಾನು ಫಸ್ಟ್ ಜೀವನ ಕ್ಷೇತ್ರ ಹೋದಾಗ ನಮ್ಮ ಭಗವಾನ್ ಸರ್ ಡೈರೆಕ್ಟರ್, ಅದಕ್ಕೆ ಅದರಲ್ಲಿ ಮೂರು ಜನ ಹುಡುಗಿಯರು ಸೊಸೆದಿರು, ನಮ್ಮ ಪ್ರವೀಣ್ ಅವರು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಒಂದು ವಿಲನ್ ಮಗಳು ಆಕ್ಚುಲಿ, ಅದು ಸ್ವಲ್ಪ ದರ್ಪ ಗಿರ್ಪ ಅಪ್ಪನಿಗೆ ದರ್ಪ ಇರುತ್ತೆ, ಮಗಳಿಗೂ ಒಂದು ಸ್ವಲ್ಪ ಇರುತ್ತೆ, ಬಟ್ ಆಮೇಲೆ ಆ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಸೊ ಆ ಹುಡುಗಿ ಕ್ಯಾರೆಕ್ಟರ್ ಇವಳೇ ಮಾಡಲಿ ಅಂಥೇಳಿ ನಮ್ಮ ಭರತಮ್ಮ ಅವರು ತುಂಬ ಇದು ಮಾಡಿದರು. ಆ್ಯಂಡ್ ಅವಾಗ ಇನ್ನೂ ನಮ್ಮ ವಿಕ್ರಮ ಶ್ರೀನಿವಾಸ್ ಅವರು ಇದ್ದರು, ನಮ್ಮ ಭಗವಾನ್ ಸರ್ ಅವರು, ಇಲ್ಲ ಈ ಪಾತ್ರ ಚೆನ್ನಾಗಿರುತ್ತೆ ಅವಳ ಹತ್ರ ಇದನ್ನು ಮಾಡಿಸಿ ಅಂತ ಹೇಳಿದರು. ಅದು ನಂಗೆ ಚೆನ್ನಾಗಿ ನೆನಪಿದೆ. ಅಮ್ಮ ಎರಡನೇ ಸಿನಿಮಾದಲ್ಲಿ ಮಾಡೋ ಟೈಮಲ್ಲಿ ಇನ್ನೊಂದು ಕ್ಯಾರೆಕ್ಟರ್, ಅಮ್ಮ ತುಂಬ ಚಿಕ್ಕದಾಯ್ತಮ್ಮ ನಾನು ಮಾಡಲ್ಲ ಅಂದೆ. ಏಯ್ ಹಂಗೆಲ್ಲ ಹೇಳೋಂಗಿಲ್ಲ, ಯಾಕಂದ್ರೆ ಫಸ್ಟ್ ಪಿಕ್ಚರ್ ನೀನು ಮಾಡಿದ್ಯಾ, ಎರಡನೇ ಪಿಕ್ಚರ್ ಅಪ್ಪಾಜಿ ಜೊತೆಗೆ ನೀನು ಇಲ್ಲ ಅನ್ನಂಗಿಲ್ಲ, ನೀನು ಮಾಡಬೇಕು ಇದನ್ನ. ಯಾಕಂದ್ರೆ ಅಷ್ಟೊತ್ತಿಗೆ ನಾನು ಎರಡು ಮೂರು ಪಿಕ್ಚರ್ ಹೀರೋ ಆಗಿ ಮಾಡ್ತಾ ಇದ್ದೆ, ಮಾಡ್ಲು ಬೇಡ ಒಂದು ಸ್ವಲ್ಪ ಅನುಮಾನ ಇತ್ತು, ಇದು ಮನೆ ಥರ ನೀನು ಹಾಗೆಲ್ಲ ಹೇಳಂಗಿಲ್ಲ, ನೀನು ಮಾಡಬೇಕು. ಅವ್ರು ಅಷ್ಟು ಹೇಳಿದ್ಮೇಲೆ ಅಷ್ಟೊಂದು ಪ್ರೀತಿ ನಾನು ಇಲ್ಲ ಅಂತ ಹೇಳಕ್ ಸಾಧ್ಯತೆ ಇಲ್ಲ, ಆಯ್ತಮ್ಮ ಮಾಡ್ತೀರಿ ಅಂತ ಆಕಸ್ಮಿಕ ಕೂಡ ಸೆಕೆಂಡ್ ಪಿಕ್ಚರ್ ಕೂಡ ಮಾಡಿದ್ದಾರೆ. ಅಂದ್ರೆ ಈ ತರದ ಹೀರೋಯಿನ್ ಆದ್ರೂ ಕೂಡ ನಮ್ಮ ಮನೆಯ ಒಂದು ಅಥವಾ ನಾವು ಮಾಡುವಂತ ಚಿತ್ರದಲ್ಲಿ ಪ್ರಾಮುಖ್ಯವಾದ ಒಂದು ಪಾತ್ರವನ್ನ ಕೊಡ್ತಾರೆ ಅನ್ನೋದು ಅವರಿಗೆ ಗೊತ್ತಿತ್ತು. ಯಾರೇ ಆದ್ರೂ ಇನ್ನೊಂದು ವಿಶಿಷ್ಟತೆ ಏನಿತ್ತು ಅಂತಂದ್ರೆ, ಇಂತಿಂತ ಪಾತ್ರಗಳಿಗೆ ಇಂತಿಂತವರೇ ಸರಿಯಾಗಿರ್ತಾರೆ ಅನ್ನೋ ಒಂದು ಒಂದು ಯೋಚನೆ ಇರ್ತಾ ಇತ್ತು ಅವ್ರಿಗೆ. ಇಂಥವ್ರನ್ನೇ ಹಾಕಿ ಇಂಥವ್ರನ್ನ ಹಾಕಿ, ನನಗೆ ಎಷ್ಟು ಸಲ ಹೇಳಿದ್ದಾರೆ ನೀನ್ ಯಾರನ್ನ ಹಾಕ್ತಾ ಇದೀಯಾ, ಇಲ್ಲ ಇಲ್ಲ ನಾ ಇಂಥವ್ರ ಬೇಡ ಬೇಡ, ಇಂಥವ್ರನ್ನ ಹಾಕು ಅದು ಚೆನ್ನಾಗಿರುತ್ತೆ, ಇವ್ರನ್ನ ಹಾಕು ಚೆನ್ನಾಗಿರುತ್ತೆ, ಅದನ್ನ ವಜ್ರಗುಣಿಗೆ ಹಾಕು, ಇದನ್ನ ತಿಕೋತಿ ಪುಷ್ಪ ಹಾಕು. ಹೀಗೆ ವಿಲನ್ ಕ್ಯಾರೆಕ್ಟರ್ಗಳೇ ಆಗಲಿ ಕಾಮಿಡಿ ಕ್ಯಾರೆಕ್ಟರ್ಗಳೇ ಎಲ್ಲದಕ್ಕೂ ಅವರು ಶೇರ್ಡ್ ರೂಮ್ ಇಮ್ಯಾಜಿನೇಷನ್ ಐಡೋಣ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆಕೆಗೆ ಅತೀವವಾದ ಒಂದು ಆಲೋಚನಾ ಶಕ್ತಿ ಇರ್ತಾ ಇತ್ತು, ಅದರಿಂದಾಗೇನೆ ಅವರು ಅನೇಕ ಹೀರೋಯಿನ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಾಯ್ತು. ಶಿವಣ್ಣನ ಜೊತೆನಲ್ಲಿ ಅನೇಕ ಹೀರೋಯಿನ್ಗಳನ್ನ ಅವರು, ಶಿವಣ್ಣ ರಾಘಣ್ಣ ಇವ್ರ ಜೊತೆಗಳಲ್ಲಿ ಅನೇಕ ಹೀರೋಯಿನ್ಗಳನ್ನ ಕನ್ನಡ ಚಿತ್ರರಂಗಕ್ಕೆ ಬಿಟ್ಟಿದ್ದಾರೆ, ಅವರ ಕೊಡುಗೆ ಅಪಾರ. ಎಸ್ ಎಸ್, ಅದರ ಬಗ್ಗೆ ಮಾತನಾಡ್ತೀನಿ ಇನ್ನಷ್ಟು. ಪಾರ್ವತಮ್ಮ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ಅವರ ಜೊತೆ ಇದ್ದಂತಹ ಅನೇಕ ಗಣ್ಯರು ನಮ್ಮ ಜೊತೆ ಇದ್ದಾರೆ ಇವತ್ತು, ಅಂದ್ರೆ ಯಾವ ರೀತಿಯಾಗಿ ಅವರು ಇರ್ತಾ ಇದ್ರು ಅಂತಹ ಕಥೆಗಳನ್ನ ಪ್ರಸಂಗಗಳನ್ನ